ಹಲೋ ಸ್ನೇಹಿತರೆ, ಸ್ವಾಗತ ನನ್ನ ಚಾನಲ್ಗೆ. ಇವತ್ತು ಯಾವ ಮೂವಿ ಬಗ್ಗೆ ರಿವ್ಯೂ ಮಾಡ್ತಾ ಇದೀವಿ ಅಂದರೆ ಪೆಟ್ರೋಮ್ಯಾಕ್ಸ್ ಮೂವಿ. ಸ್ಟೋರಿ ಏನು ಅಂದರೆ, ಒಂದು ನಾಲ್ಕು ಜನ ಸ್ನೇಹಿತರಿರ್ತಾರೆ, ಸ್ನೇಹಿತರು ಮತ್ತು ಸ್ನೇಹಿತಿ ನಾಲ್ಕು ಜನ ಇರ್ತಾರೆ. ಅವರು ಮನೆ ಹುಡುಕ್ತಾ ಇರ್ತಾರೆ, ತ್ರಿಬಲ್ ಬೆಡ್ರೂಮು. ಆ ಮನೆ ಹುಡುಕೋದ್ರಲ್ಲಿ ಯಾರು ಮನೆ ಕೊಡ್ತಾರಲ್ಲ ಅವ್ರಿಗೆ ಲಾಸ್ಟಲ್ಲಿ ಮನೆ ಸಿಗತ್ತಾ, ಅದು ಏನು ಹಿನ್ನೆಲೆ, ಆಮೇಲೆ ಏನು ನಡೆಯುತ್ತೆ ಅವ್ರ ಜೀವನದಲ್ಲಿ ಅನ್ನೋದನ್ನು ಒಂದು ಸ್ಟೋರಿಯಾಗಿ ಹೇಳೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಲ್ಲಿ ಈ ನಾಲ್ಕು ಜನಗಳ ಕತೆ ಸ್ವಲ್ಪ ವಿವರಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ನಾಲ್ಕು ಜನಗಳು ಅನಾಥರ ಆಗಿರ್ತಾರೆ, ಅವ್ರಿಗೆ ಯಾರೂ ಇರೋಲ್ಲ. ಅದನ್ನ ಇವರು ಅವ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಫಿಲಮಲ್ಲಿ. ಆ ಇಂಟ್ರೊಡಕ್ಷನ್ ಒಂಥರ ನನಗೆ ಒಂದು ರಿಯಾಲಿಟಿ ಶೋ ಥರ ಅನಿಸ್ತಾ ಇತ್ತು. ಯಾಕಂದರೆ ಒಬ್ಬರು ಮಾತಾಡ್ತಾ ಇರ್ತಾರೆ ಏನಾರ ಅಲ್ಲಿ ಆಟ ಆಡಿಸಿದಾಗ, ಅಲ್ಲಿ ಒಬ್ರು ಮಾತಾಡ್ತಾ ಇರ್ತಾರೆ, ಮಿಕ್ಕಿರೋರೆಲ್ಲ ಅವ್ರೇನೇನೋ ಮಾಡ್ತಾ ಇರ್ತಾರೆ. ಆ ಥರ ಅನಿಸ್ತಾ ಇತ್ತು. ಫುಲ್ಲು ಮೂವಿ ಆ ಥರನೇ ಸ್ವಲ್ಪ ನಡೀತಾ ಇರುತ್ತೆ, ಅದು ಓಕೆ. ಮತ್ತು ಕೆಲವೊಂದು ಪಂಚ್ಗಳಿದ್ದಾವೆ, ಅದು ಮಾತ್ರ ಸೂಪರ್ ಪಂಚ್ಗಳು. ಅದು ನೀವು ಹೇಗಾದ್ರೂ ಅರ್ಥ ಮಾಡ್ಕೊಬೋದು ಆ ಪಂಚ್ಗಳನ್ನ, ಆ ಥರ ಮಾಡಿದ್ದಾರೆ. ಅದು ಒಳ್ಳೊಳ್ಳೆ ಅಲ್ಟಿಮೇಟ್ ಫುಲ್ ಫಿಲಮ್ ಪಂಚ್ಗಳನ್ನ ನಡೀತಾ ಇರುತ್ತೆ. ಅದನ್ನು ನೋಡೋಕೆ ಒಂಥರ ಮಜಾ ಇರುತ್ತೆ. ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗಬೇಡಿ ಫಿಲಮ್ನ, ಆಫ್ಟರ್ ಸ್ವಲ್ಪ ದೊಡ್ಡವ್ರು ಇರೋರು ಹೋಗಿ ನೋಡಿ ಫಿಲಮು, ಮಜವಾಗಿದೆ ಅಂಥವರಿಗೆ. ಚಿಕ್ಕ ಮಕ್ಕಳಿಗೆಲ್ಲ ಇದು ಸೂಟಬಲ್ ಮೂವಿ ಅಲ್ಲ. ಅದಾದಮೇಲೆ ಹೀರೋಯಿನ್ ಇಂಟ್ರೊಡಕ್ಷನು, ಇನ್ನೂ ಕೆಲವೊಂದು ಸ್ಟೋರಿಗಳೆಲ್ಲ ನಡೀತಾ ಇರುತ್ತೆ ಬ್ಯಾಕ್ಗ್ರೌಂಡಲ್ಲಿ. ಆ ಸ್ಟೋರಿಗಳೆಲ್ಲ ನೀವು ತಿಳ್ಕೊಬೇಕಂದ್ರೆ ಮೂವಿನ ಹೋಗಿ ನೋಡಿ. ಒಂದು ಒಳ್ಳೆ ಮೆಸೇಜ್ ಇರೋ ಮೂವಿ ಅಂತ ಹೇಳ್ಬೋದು. ಯಾಕಂದರೆ ಒಂದು ಮೆಸೇಜ್ ಕೊಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆ ಸ್ಟೋರಿ ಎಷ್ಟು ನಾಲ್ಕು ಜನಗಳ ಸ್ಟೋರಿ ಒಳಗಡೆ ಇನ್ನೊಂದು ಸ್ಟೋರಿ ಬ್ಲೆಂಡ್ ಆಗುತ್ತೆ, ಆ ಬ್ಲೆಂಡಿಂಗಲ್ಲಿ ಇನ್ನೊಂದು ಮೆಸೇಜ್ ಕೊಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದು ಸಖತ್ತಾಗಿ ಬ್ಲೆಂಡ್ ಆಗಿದೆ ಹೇಳ್ಬೇಕಂದ್ರೆ. ಆ ತೀಟ್ಲೆ ನಾಲ್ಕು ಜನ ತೀಟ್ಲೆ ಹುಡುಗರ ಜೊತೆ ಒಂದು ಒಳ್ಳೆ ಮೆಸೇಜ್ ಕೊಡೋಕ್ಕೂ ಪ್ರಯತ್ನ ಮಾಡಿದ್ದಾರೆ. ಈಗಿನ ಜನ್ರೇಷನಿಗೆ ಏನು ಬೇಕೋ ಆ ಥರ ಮೆಸೇಜ್ ಕೊಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಸಖತ್ತಾಗಿ ಕೊಟ್ಟಿದ್ದಾರೆ ಮೆಸೇಜ್ನ. ಅದು ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಚೆನ್ನಾಗಿ ತೋರ್ಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ಈ ಮೂವಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟು, ಡಬಲ್ ಮೀನಿಂಗು ಮತ್ತು ಎಲ್ಲ ಕಾಮಿಡಿ ಫುಲ್ಲು ಸೇರಿರೋ ಮೂವಿ. ಯಾರು ಫ್ರೆಂಡ್ ಜೊತೆ ಹೋಗಿ ನೋಡಿ ಈ ಮೂವಿನ. ಚಿಕ್ಕ ಮಕ್ಕಳಿಗೆ ಇದು ಸೂಟಬಲ್ ಅಲ್ಲ, ದೊಡ್ಡವರು ಇದ್ದವರು ಹೋಗಿ ನೋಡಿ. ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ, ಒಂದು ಮೆಸೇಜ್ ಇರೋ ಮೂವಿ, ಒಂದು ಫೀಲ್ ಗುಡ್ ಮೂವಿ ಅನ್ಬೋದಂತ. ಅದು ಫೀಲ್ ಗುಡ್ ಮೂವಿ ಅಂದರೆ ಹೆಂಗಂದರೆ, ಒಂದು ಮೆಸೇಜು ನಮಗೆ ಗೊತ್ತಿಲ್ಲದೆ ಕೆಲವೊಂದು ತಪ್ಪು ಮಾಡ್ತೀವಿ ಜೀವನದಲ್ಲಿ, ಅದನ್ನು ಹೇಳೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಎಲ್ಲನೂ ಹೋಗಿ ನೋಡಿ, ನಿಮಗೆ ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ನನ್ನ ಚಾನಲ್ನೆಲ್ಲ ಲೈಕು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋಗೆ ಸ್ಟೇ ಟ್ಯೂನ್ ಆಗಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಮರೀದೆ ಬೆಲ್ ನೋಟಿಫಿಕೇಷನನ್ನು ಆನ್ ಮಾಡಿ.